ನಮಸ್ಕಾರ ಹಿಂದೂ ಮನೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಮತ್ತೆ ನನ್ನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಈ ದಿನ ನಾನು ನಿಮಗೆ ಒಂದು ಕುಬ್ಜ ತಳಿಯ ಅಂಟೆಯ ಬಗ್ಗೆ ಹೇಳ್ತಾ ಇದ್ದೇನೆ ಇದು ನೋಡಿ ಇದು ಒಂದು ವಿದೇಶಿ ತಳಿಯಾದ ಅಂಟೆ ಇದು ಕುಬ್ಜ ಅಂಟೆ ಇದು ಪ್ರತಿ ಚಿಗರಿಗೂ ಒಂದೊಂದು ಗೊಂಚಲು ಕಾಯಿ ಬರ್ತದೆ ನೋಡಿ ಕಾಯಿ ಬರ್ತಾ ಇದೆ ಈ ಕಡೆಗೆ ಸಣ್ಣ ಮಿಡಿ ಇದೆ ನೋಡಿ ಇದರಲ್ಲಿ ಸ್ವಲ್ಪ ದೊಡ್ಡ ಕಾಯಿ ಇದೆ ಇದರಲ್ಲಿ ಇನ್ನು ಬಲಿತ ಕಾಯಿ ಇದೆ ಇದರಲ್ಲ ಕೊಯ್ದಿದ್ದೇನೆ ಇದು ಒಂದು ಕಾಯಿ ಮಾತ್ರ ಇದೆ ಇದು ಒಂದು 2 ವರ್ಷದ ಗಿಡ ಇದು ಬಹಳ ದೊಡ್ಡದಾಗಿದೆ ಒಂದು 4 ಅಡಿ ಹೈಟ್ ಮಾತ್ರ ಆಗ್ತದೆ ಇದು ना सैजन कायी को उपिनकायू मोबाइल अरे मायन मिड़ी तरह इतने अद रीतिया गुंजु अथवा बीज इद्री अदूल नहीं वर्षगटे बेदाबू मायन मिड़ी चलते नोड़ी प्रति चिगरीगू ಕಾಯಿ ಬರ್ತದೆ ಒಂದೊಂದು ಚಿಗರಿಗೂ ಕಾಯಿ ಬರೋದ್ರಿಂದ ಇದು ನಮಗೆ ಪ್ರತಿ ತಿಂಗಳು ಇದು ನಮಗೆ ಅಂಟೆ ಕಾಸಿ ಕೆನಗ ಆಗ್ತದೆ ನೋಡಿ ಈ ಗಿಡದಲ್ಲೇ ನಿಮಗೆ ದೊಡ್ಡದು ಇದೆ ಸಣ್ಣದು ಇದೆ ಮೀಡಿಯಂ ಸೈಜಿನ ಕಾಯಿ ಇದೆ ಹಾಗೆ ಇಲ್ಲಿ ಒಂದು ಕಾಯಿಯನ್ನು ಕೊಯ್ದಿದ್ದೇನೆ ನೋಡಿ ಈ ಸೈಜ್ ಕಾಯಿನೂ ಇದೆ ಇದರಲ್ಲಿ ಈ ಗೊಂಚಲಲ್ಲಿ ಇತ್ತದು ಸುಮಾರು ಕಾಯಿಗಳನ್ನು ಕೊಯ್ದಿದೆ ಇದು ಕೊನೆಯ ಕಾಯಿ ಈ ಗೊಂಚಲಲ್ಲಿ ಇದು ಬಹಳ ದೊಡ್ಡದಾಗಿರೋದ್ರಿಂದ ನಾವು ಪಾಟಲ್ಲ ಹಾಕಬಹುದು ಇನ್ನ ಆಮೇಲೆ ಇದರಲ್ಲಿ ನಾರಿನ ಅಂಶ ಇರೋದಿಲ್ಲ ನೋಡಿ ಇದು ಕೊಯ್ದಿದ್ದೇನೆ ಈಗ ಕಟ್ ಮಾಡಿದ್ದೇನೆ ನೋಡಿ ನಾರಿನ ಅಂಶ ಅಥವಾ ಬೀಜ ಏನು ಇರೋದಿಲ್ಲ ಇದು ಹುಳಿ ಇರುತ್ತದೆ ಹುಳಿ ಆಂಟೆ ಇದು ಒಳ್ಳೆ ಚೆನ್ನಾಗಿದೆ ಆಂಟೆ ಕಾಯಿ ಇದು ಇದು ಕಸಿ ಗಿಡ ಆದ್ರಿಂದ ನೀವು ನೆಟ್ಟು ಒಂದು 6 ತಿಂಗಳೊಳಗೆ ಕಾಯಿ ಬರ್ತದೆ ಇದು ಇದು ನಂದು ಇದು 2ನೇ ವರ್ಷದ ಗಿಡ ಇದು ನಮಗೆ ಅಂಟೆಕಾಯಿ ಎಲ್ಲ ಸಾಂಬಾರಿಗಳಿಗೆ ಆಮೇಲೆ ಚಟ್ನಿ ಎಲ್ಲಕ್ಕೂ ಉಪಯೋಗ ಬರೋದ್ರಿಂದ ಪ್ರತಿಯೊಬ್ಬರು ಪೇಟೆ ಮನೆಯವರಾದರೂ ಸಹ ಇದನ್ನ ಪಾಟಲ್ಲಿ ಬೆಳಕೊಂಡ್ರೆ ಒಂದು ನಮಗೆ ತರಕಾರಿಯಾಗಿ ಉಪಯೋಗ ಆಗ್ತದೆ ಇದು ಈ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ನಮಗೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಆಮೇಲೆ ಯಾವುದೇ ರೀತಿಯ ಒಂದು ಕೆಮಿಕಲ್ ಹಾಕದೆ ಬೆಳೆಯೋದ್ರಿಂದ ಅದು ಒಂದು ನಮಗೆ ಬೆನಿಫಿಟ್ ಯಾವುದೇ ರೋಗ ಇಲ್ಲ ಇದಕ್ಕೆ ಈ ತಳಿಯ ಗಿಡಗಳು ಸಹ ನನ್ನ ನರ್ಸರಿಯಲ್ಲಿ ಲಭ್ಯ ಇದೆ ಹೀಗೆ ನನ್ನತ್ರ ಬೇರೆ ಬೇರೆ ತಳಿಯ ಹಣ್ಣಿನ ಗಿಡಗಳು ಸಹ ಸಿಗ್ತದೆ ಸುಮಾರು ಒಂದು ಸೀಸನ್ ನಲ್ಲಿ ಒಂದು 300 ರಿಂದ 350 ಜಾತಿಯ ಹಣ್ಣಿನ ಗಿಡಗಳು ಸಿಗ್ತದೆ ಎಲ್ಲವೂ ನಿಮಗೆ ಅಪರೂಪದ ತಳಿಗಳು ಆದ್ರಿಂದ ನೀವು ಮುಂಚಿತವಾಗಿ ನನಗೆ ಹೇಳಿದ್ರೆ ನಾನು ನಿಮಗೆ ಯಾವ ಗಿಡಗಳು ಬೇಕಾದರೂ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ನೋಡಿ ಇಲ್ಲಿ ಕಸೆ ಆಗಿದೆ ಇದು ಸುಮಾರು 2 ವರ್ಷದ ಗಿಡ 2 ವರ್ಷ ಆಗ್ತಾ ಬಂತು ಆದರೂ ಇದು ಒಂದು 2 ಅಡಿಗಿಂತ ಜಾಸ್ತಿ ಆಗಿಲ್ಲ ಗಿಡಗಳು ನೋಡಿ ಇಲ್ಲಿಗೆ ಬ್ರಾಂಚ್ 3 4 ಬ್ರಾಂಚ್ ಹೊಡೆದು ಕಾಯಿ ಚೆನ್ನಾಗಿ ಬರ್ತಾ ಇದೆ ನನಗೆ ಮನೆಗೆ ಸಾಕಾಗಷ್ಟು ಕಾಯಿಗಳಿದೆ ನಿಮಗೆ ಒಂದು 2 ಕಾಯಿ ಇದ್ದರೂ ಒಂದು ಮನೆಗೆ ಆಗುತ್ತೆ ಇದು ಒಂದು 4 6 ಜನರಿಗೆ ಸಾಂಬಾರಿಗೆ ಆಗುತ್ತೆ ಇದು ಹಾಗಾಗಿ ಎಲ್ಲರೂ ಬೆಳೆಸಿಕೊಳ್ಳಬಹುದಾದಂತ ಒಂದು ತಳಿ ಇದು ಇಲ್ಲಿವರೆಗೆ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಇನ್ನೊಂದು ಹಣ್ಣಿನೊಂದಿಗೆ ಭೇಟಿಯಾಗೋಣ ನಮಸ್ಕಾರ